ಎಲ್ರಿಗೂ ನಿಮ್ಮ ಅನು ಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಲಾಸ್ಟ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲೇ ನನ್ನ ಪರಿಸ್ಥಿತಿ ನೋಡಿರ್ತೀರ ನೀವು. ತುಂಬಾ ಕಷ್ಟ ಈ ಕಾರ್ಯಕ್ರಮ ಅಟೆಂಡ್ ಮಾಡೋದು. ಜೇಮ್ಸ್ ವಿಷಯಕ್ಕೆ ಏನೇ ಒಂದು ವಿಷಯ ಬಂದ್ರು ತುಂಬಾ ನೋವು ಕೊಡುವಂಥದ್ದು. ಆದ್ರೆ ರಘು ಸರ್ ಹೇಳ್ದಂಗೆ ಒಂದು ಆ ನೋವಿಂದ ನಾವು ಹೊರಗೆ ಬರಬೇಕು, ಯಾಕಂದ್ರೆ ಜೀವನ ನಡೀಲೇಬೇಕು. ಆದರೂ ಅಭಿಮಾನಿಗಳಾದ ನಮ್ಮಂಥವ್ರಿಗೆ ತುಂಬ ಕಷ್ಟ. ನಾನು ಇವಾಗಲೂ ಆ ಸೋಲ್ಜರ್ ಸಾಂಗ್ ನೋಡ್ತಿದ್ದಾಗ ನಮ್ಗೆ ಗೊತ್ತಿಲ್ಲದಂಗೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡತ್ತೆ. ಛಾ, ಇದನ್ನೆಲ್ಲ ನೋಡೋಕೆ ಆತನೇ ಇಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ಅಗೇನ್ ಅವ್ರು ಹೇಳ್ದಾಗೆ ನಾವು ಆ ನೋವಿಂದ ಗಟ್ಟಿ ಮನಸ್ಸು ಮಾಡಿಕೊಂಡು ಹೊರಗೆ ಬರಬೇಕು. ಒಂದು ಉಡುಗೊರೆ ಆಗಿ ನಮ್ಮಂಥ ಅಭಿಮಾನಿಗಳಿಗೆಲ್ರಿಗೂ, ಚೇತನ್ ಇರ್ಬೋದು, ಕಿಶೋರ್ ಸರ್ ಇರ್ಬೋದು, ಅವರ ನಮ್ಮ ಇಡೀ ತಂಡ, ನಮ್ಮ ಇಡೀ ಜೇಮ್ಸ್ ತಂಡ ಈ ಚಿತ್ರವನ್ನ ಅಭಿಮಾನಿಗಳಿಗೆ ತೆರೆ ಮೇಲೆ ಅಪ್ಪು ಅವರ ಬರ್ಡೇ ದಿನ ತಂದಿದ್ದು ನಿಜವಾಗ್ಲೂ ನಮ್ಮೆಲ್ರಿಗೂ ಬಹಳ ಸಂತೋಷ ಕೊಟ್ಟಂತ ವಿಷಯ. ನನ್ನ ಇಡೀ ತಂಡಕ್ಕೆ ನಾನು ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ಆ್ಯಂಡ್ ಚೇತನ್, ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೀನಪ್ಪ ಈ ಅವಕಾಶ ಮಾಡಿಕೊಟ್ರಿ ನನಗೆ. 22 ವರ್ಷ ನಾನು ಹೃದಯ ಮಾಡಾದ್ಮೇಲೆ ಆಮೇಲೆ ಅಪ್ಪು ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ಕಾರ್ಗಿಲ್ ಫಂಕ್ಷನ್ ಒಂದು ಮಾಡಿದ್ವಿ ನಾವು 99ರಲ್ಲಿ, ಅಮ್ಮ ಮಾಡಿದ್ರು ಮೈಸೂರಲ್ಲಿ. ಆಗ ನಾನು ಹೃದಯದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಶಿವಣ್ಣ ಸಿನಿಮಾ ಎಲ್ಲ ಫುಲ್ ಮುಗ್ದಿತ್ತು, ಸಿನಿಮಾ ಎಲ್ಲ ರಿಲೀಸ್ ಆಗಿರಲಿಲ್ಲ. ಜುಲೈನಲ್ಲಿ ಅಮ್ಮ ಫಂಕ್ಷನ್ ಮಾಡಿದ್ದು ಮೈಸೂರಲ್ಲಿ. ಆಗ ನಮ್ಮ ತಾಯಿಗೆ ಅಮ್ಮ ಅವ್ರು ಫೋನ್ ಮಾಡಿಸಿ ಕರ್ಕೊಂಡು ಬಾ ಅನ್ನು ನಮ್ಮ ಮೈಸೂರಿಗೆ ಅಂತ ಹೇಳಿದ್ರು. ಹೋದೆ ನಾನು. ಆಗ ಬೆಳಗ್ಗೆ ರೀಚ್ ಆದ್ವಿ, ಸಂಜೆ ಫಂಕ್ಷನ್ನು. ಅಮ್ಮ ನೋಡ್ಬಿಟ್ಟು ಅಪ್ಪು ಜೊತೆ ಈ ಡಾನ್ಸ್ ಮಾಡು ನೀನು ಅಂತ ಹೇಳಿದ್ರು. ಹೆದರ್ಕೊಂಡ್ಬಿಟ್ಟೆ ನಾನು ಶಿವಣ್ಣನ್ ಸಾಂಗ್. ಇಲ್ಲ ಅಮ್ಮ ಇವಾಗ್ಲ ಅಂದ್ರೆ, ಇಲ್ಲ ಇಲ್ಲ ಮಾಡಿ ಹೋಗು, ಮಾಡ್ತೀಯ ಹೋಗು, ಕಲ್ತ್ಕೋ ಹೋಗು ಅಂದ್ರು. ನನ್ನ ಮುಖ ನೋಡಿ ಅಪ್ಪು ಆಮೇಲೆ ಕಮ್ ವಿ ಡೂ ಇಟ್ ಅಂದ್ಬಿಟ್ಟು. ಫಸ್ಟ್ ಟೈಮ್ ನಾನು ಒಬ್ಬ ನಾಯಕ ನಟಿ ಆಗಿ ಬಣ್ಣ ಹಚ್ಕೊಂಡ್ಮೇಲೆ ಶಿವಣ್ಣನ್ ಜೊತೆ ಆಕ್ಟ್ ಮಾಡಿದ್ದು. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಅಪ್ಪು ಅವ್ರ ಜೊತೆ ಮೈಸೂರಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಡಾನ್ಸ್ ಮಾಡಿದ್ದು ಶಿವಣ್ಣನ್ ಹಾಡಿಗೆ.